ಪ್ರಸ್ತುತ ಚಾಲ್ತಿಯಲ್ಲಿರುವ ವಿಷಯ ಪೆನ್ ಡ್ರೈವ್ ಒಂದಲ್ಲ ಎರಡಲ್ಲ ಒಟ್ಟು 2976 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನೆಸಗಿ ಒತ್ತಾಯ ಪೂರ್ವಕವಾಗಿ ವಿಡಿಯೋ ಮಾಡಿದ ಪ್ರಕರಣದಲ್ಲಿ ಸಿಲುಕಿರುವ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕಹಾನಿಯ ಅಸಲಿಯತ್ತೇನು? ಮೊದಲ ಹಂತದ ಮತದಾನ ಮುಗಿದ ಕೂಡಲೇ ಪ್ರಜ್ವಲ್ ಜರ್ಮನಿಗೆ ತೆರಳಿದ್ಯಾಕೆ? ಈ ಪೆನ್ ಡ್ರೈವ್ ಪ್ರಕರಣ ಆರಂಭವಾದದ್ದು ಹೇಗೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಹೇಳ್ತೀವಿ. ಇದು ಪೆನ್ ಡ್ರೈವ್ ಪ್ರಕರಣದ ಅಸಲಿ ಕಥೆ. ನಾನು ಕವನ ಕಾಂತಾವರ. ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಇಮಿಡಿಯೇಟ್ ಅರೆಸ್ಟ್ ಆಫ್ ಪ್ರಜ್ವಲ್ ರೇವಣ್ಣ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಸಾಲ್ಟ್. ಕರ್ನಾಟಕದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆದಿದೆ. ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 26 ಮತದಾನ ನಡೆದಿದ್ರೆ ಎರಡನೇ ಹಂತದ ಮತದಾನ ಮೇ 7 ನಡೆದಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 28 ಅಭ್ಯರ್ಥಿಗಳು, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ಬಿಜೆಪಿಯಿಂದ 25 ಹಾಗೂ ಜೆಡಿಎಸ್ನಿಂದ 3 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಈ ಮೊದಲು ಅಂದ್ರೆ 2019 ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿತ್ತು. 2023 ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿದೆ. ಇದೀಗ ಇಡೀ ದೇಶವೇ ಕರ್ನಾಟಕದತ್ತ ಮುಖ ಮಾಡಲು ಬಹುಮುಖ್ಯ ಕಾರಣವೆಂದ್ರೆ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ HD ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದು ಹೇಗೆ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಗೆ ಹೇಳ್ತೀವಿ, ಕೇಳಿ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಏಪ್ರಿಲ್ 26 ನಡೆಯಬೇಕಿತ್ತು. ಈ ಸಮಯದಲ್ಲಿ ಎಲ್ಲಾ ಪಕ್ಷಗಳು ಚುನಾವಣಾ ಪ್ರಚಾರದಲ್ಲಿ ಮಗ್ನರಾಗಿರ್ತಾರೆ. ಆದ್ರೆ ಚುನಾವಣೆಗೆ ಇನ್ನೇನು 5 ಬಾಕಿ ಇರುವಾಗ್ಲೇ, ಅಂದ್ರೆ ಏಪ್ರಿಲ್ 20 ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕೆಲ ಅಪರಿಚಿತ ವ್ಯಕ್ತಿಗಳು ಬಂದು ಮನೆಗಳಿಗೆ, ಮಾರ್ಕೆಟ್, ಬಸ್, ಟ್ರೈನ್ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಪೆನ್ ಡ್ರೈವ್ಗಳನ್ನ ಎಸೆದು ಹೋಗ್ತಾರೆ. ಎಲ್ಲಿ ನೋಡಿದ್ರೂ ಪೆನ್ ಡ್ರೈವ್ಗಳು ಕಾಣಿಸೋದ್ರಿಂದ ಜನರು ಆಶ್ಚರ್ಯಗೊಳ್ತಾರೆ. ಈ ಪೆನ್ ಡ್ರೈವ್ನ ಸತ್ಯಾಂಶವನ್ನ ತಿಳಿದುಕೊಳ್ಳೋದಕ್ಕಾಗಿ ಅದರಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾರೆ. ಅದರಲ್ಲಿದ್ದ 2976 ವಿಡಿಯೋಗಳನ್ನ ನೋಡಿದಂತಹ ಜನರು ಗಾಬರಿಗೊಳ್ತಾರೆ. ಈ ವಿಡಿಯೋದಲ್ಲಿ ಹಾಸನ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸ್ವತಃ ಅವರದ್ದೇ ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಮಹಿಳೆಯರ ಮೇಲೆ ಒತ್ತಾಯ ಪೂರ್ವಕವಾಗಿ ಅತ್ಯಾಚಾರ ಮಾಡ್ತಾ ಇರ್ತಾರೆ. ದೊರೆತಂತಹ ಅನೇಕ ವಿಡಿಯೋಗಳಲ್ಲಿ ಮಹಿಳೆಯರು ಕಿರುಚಾಡುತ್ತಾ ನನ್ನನ್ನ ಬಿಟ್ಟು ಬಿಡಿ ಎಂದು ಬೇಡ್ತಾ ಇರ್ತಾರೆ. ಈ ಹೆಣ್ಣು ಮಕ್ಕಳು ಅಷ್ಟೊಂದು ಅಳುತ್ತಿರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಸೈಕೋಪಾತ್ನಂತೆ ವರ್ತಿಸುವುದು ವಿಡಿಯೋದಲ್ಲಿ ಕಂಡು ಬರುತ್ತೆ. ಇದಿಷ್ಟೇ ಅಲ್ಲ, ಅದೇ ಪೆನ್ ಡ್ರೈವ್ ನಲ್ಲಿದ್ದ ಇನ್ನೊಂದು ವಿಡಿಯೋ ನೋಡಿ ಜನರ ಕೋಪ ತಾರಕಕ್ಕೇರುತ್ತೆ. ಆ ವಿಡಿಯೋದಲ್ಲಿ 60-65 ವರ್ಷದ ಮಹಿಳೆಯೊಬ್ರು ಕಿರುಚುತ್ತಿರ್ತಾರೆ. ಆದ್ರೆ ಪ್ರಜ್ವಲ್ ಆ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾ ಇರ್ತಾರೆ. ದೊರೆತಂತಹ ಈ ಎಲ್ಲಾ ವಿಡಿಯೋಗಳಲ್ಲಿ ಕೆಲವನ್ನ ಪ್ರಜ್ವಲ್ ಶೂಟ್ ಮಾಡ್ತಾ ಇದ್ರೆ ಇನ್ನೂ ಕೆಲ ವಿಡಿಯೋಗಳನ್ನ ಬೇರೆ ಯಾರ ಜೊತೆನೋ ಶೂಟ್ ಮಾಡಿಸ್ತಾ ಇದ್ರು. ಈ ಎಲ್ಲ ವಿಡಿಯೋಗಳಲ್ಲಿ ಬೇರೆ ಬೇರೆ ಮಹಿಳೆಯರಿದ್ರು, ಮಹಿಳೆಯರ ಮುಖ ಕೂಡ ಕಾಣಿಸ್ತಾ ಇತ್ತು. ಈ ವಿಡಿಯೋದಲ್ಲಿ ಜೆಡಿಎಸ್ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಕಾರ್ಯಕರ್ತೆಯರು, ಸರ್ಕಾರಿ ನೌಕರರು, ಪೊಲೀಸ್ ಆಫೀಸರ್ಗಳ ಜೊತೆಗೆ ಅವರ ಮನೆಯ ಕೆಲಸ ಮಾಡ್ತಾ ಇದ್ದ ಮಹಿಳೆ ಕೂಡ ಇದ್ರು. ಈ ವಿಡಿಯೋ ಜನರಿಗೆ ತಲುಪುತ್ತಿದ್ದಂತೆ ಪಕ್ಷದ ಕಾರ್ಯಕರ್ತರು ಚುನಾವಣೆಯ ಸಮಯದಲ್ಲಿ ನಮ್ಮ ನಾಯಕನ ಹೆಸರನ್ನ ಕೆಡಿಸಲು AIನ ಸಹಾಯದೊಂದಿಗೆ ಸೃಷ್ಟಿಸಿದ ವಿಡಿಯೋವನ್ನ ಜಾಲತಾಣಗಳಲ್ಲಿ ಹಂಚಲಾಗ್ತಾ ಇದೆ ಎಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಈ ವಿಡಿಯೋ ಶೇರ್ ಆದ ಕೆಲವೇ ಕ್ಷಣಗಳವರೆಗೆ ಇದು ಡೀಪ್ ಫೇಕ್ ವಿಡಿಯೋ ಆಗಿರಬಹುದು ಎಂದು ಜನರು ಯೋಚನೆ ಮಾಡ್ತಾ ಇದ್ರು. ವಿಡಿಯೋದಲ್ಲಿ ಕಾಣ್ತಾ ಇದ್ದ ವಸ್ತುಗಳು, ಪ್ರಜ್ವಲ್ ಕುಳಿತ ಸ್ಟೈಲ್, ಎಲ್ಲಾ ವಸ್ತುಗಳು ಹಾಗೂ ಅವರ ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಆ ವಿಡಿಯೋದಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ಈ ವಿಡಿಯೋ ನಿಜವಾದದ್ದು ಎಂದು ಜನರು ನಂಬುತ್ತಾರೆ. ಒಂದು ಕಡೆ ಚುನಾವಣಾ ಪ್ರಚಾರ ನಡೀತಾ ಇತ್ತು, ಪ್ರಜ್ವಲ್ ರೇವಣ್ಣ ಕೂಡ ಪ್ರಚಾರದಲ್ಲಿ ತೊಡಗಿದ್ರು. ಇನ್ನೊಂದೆಡೆ ಈ ಪೆನ್ ಡ್ರೈವ್ ವಿಷಯ ಹೊಸ ಸಂಚಲನವನ್ನೇ ಸೃಷ್ಟಿಸಿತ್ತು. ಚುನಾವಣೆ ಮುಗಿದ ಮರುದಿನವೇ ಅಂದ್ರೆ ಏಪ್ರಿಲ್ 27, 2024 ಪ್ರಜ್ವಲ್ ರೇವಣ್ಣ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಉಪಯೋಗಿಸಿ ಜರ್ಮನಿಗೆ ಹಾರ್ತಾರೆ. ಇದಾದ ಮರುದಿನವೇ ಅಂದ್ರೆ ಏಪ್ರಿಲ್ 28 ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ 47 ವರ್ಷದ ಮಹಿಳೆಯೊಬ್ರು
ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ದೂರು ದಾಖಲಿಸುತ್ತಾರೆ. ಆ ದೂರಿನಲ್ಲಿ ನಾನು ರೇವಣ್ಣನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಒಟ್ಟು 6 ಜನ ಹೆಂಗಸರು ಕೂಡ ಕೆಲಸ ಮಾಡ್ತಾ ಇದ್ರು. ನಾನು ಕೆಲಸಕ್ಕೆ ಸೇರಿದಾಗ ಆ 6 ಜನ ಕೆಲಸದವರು ಪ್ರಜ್ವಲ್ ನಿಂದ ಸ್ವಲ್ಪ ದೂರವಿರು ಎಂದು ಹೇಳಿದ್ರು. ಅದಕ್ಕಿಂತಲೂ ಹೆಚ್ಚಾಗಿ ಪ್ರಜ್ವಲ್ ಮನೆಗೆ ಬಂದಾಗ ಆ 6 ಜನ ಕೆಲಸದ ಹೆಂಗಸರು ಹೆದರ್ತಾ ಇದ್ರು. ನಾನು ಕೆಲಸಕ್ಕೆ ಸೇರಿದ 5-6 ತಿಂಗಳ ಬಳಿಕ ಪ್ರಜ್ವಲ್ ನನ್ನ ಮೇಲೂ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಈ ವಿಚಾರವನ್ನ HD ರೇವಣ್ಣ ಅವರ ಬಳಿ ತಿಳಿಸಿದಾಗ ಅವರು ತನ್ನ ಮಗನಿಗೆ ಬುದ್ಧಿ ಹೇಳುವ ಬದಲು ನನಗೆ ಲೈಂಗಿಕ ಕಿರುಕುಳ ನೀಡಲು ಪ್ರಾರಂಭಿಸಿದ್ರು ಎಂದು ನೊಂದ ಮಹಿಳೆ FIR ನಲ್ಲಿ ಉಲ್ಲೇಖಿಸಿದ್ದಾರೆ. ಇದಿಷ್ಟೇ ಅಲ್ಲ, ನನ್ನ ಮಗಳು ಕೆಲಸಕ್ಕೆ ಬಂದಾಗ ಆಕೆಯ ನಂಬರ್ ತೆಗೆದುಕೊಂಡು ಪದೇ ಪದೇ ವಿಡಿಯೋ ಕಾಲ್ ಮಾಡಿ ಹಿಂಸಿಸ್ತಾ ಇದ್ರು. ಹಾಗಾಗಿ ನಾನು ಕೆಲಸ ಬಿಟ್ಟು ಹೋಗಿದ್ದೆ. ಪ್ರಜ್ವಲ್ ಅವರ ನಂಬರ್ ಅನ್ನ ಬ್ಲಾಕ್ ಕೂಡ ಮಾಡಿದ್ದೆ ಎಂದು ಮಹಿಳೆ ಹೇಳ್ತಾರೆ. ಯಾಕೆ ನೀವು ಈ ಮೊದಲೇ ದೂರು ದಾಖಲಿಸಿಲ್ಲ ಎಂದು ಆ ಪೊಲೀಸರು ಮಹಿಳೆಯ ಬಳಿ ಕೇಳಿದಾಗ ಆಗ ನನಗೆ ಧೈರ್ಯವಿರಲಿಲ್ಲ. ಆದ್ರೆ ಈಗ ಅವರ ಕರ್ಮಕಾಂಡ ಬಯಲಾಗಿರುವುದರಿಂದ ಧೈರ್ಯ ಮಾಡಿ ಕಂಪ್ಲೇಂಟ್ ನೀಡಿದ್ದೇನೆ ಎನ್ನುತ್ತಾರೆ. ಇದನ್ನೆಲ್ಲ ಕೇಳಿದ ಪೊಲೀಸರು HD ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ IPC Section 354A, 354D, 506 ಮತ್ತು 509 ದೂರು ದಾಖಲಿಸುತ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಕರ್ನಾಟಕದ ವುಮೆನ್ಸ್ ಕಮಿಷನ್ನ ಮುಖ್ಯಸ್ಥೆ ನಾಗಲಕ್ಷ್ಮಿ ಚೌಧರಿ ಅವರಿಗೂ ಈ ಪೆನ್ ಡ್ರೈವ್ ತಲುಪುತ್ತೆ. ವಿಡಿಯೋಗಳನ್ನ ಗಮನಿಸಿದ ಅವರು ಇದು ಮಹಿಳೆಯರ ಮೇಲೆ ನಡೆದ ಜಗತ್ತಿನ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಂದು ಹೇಳ್ತಾರೆ. ದೌರ್ಜನ್ಯಕ್ಕೆ ಒಳಗಾದ ಕೆಲ ಮಹಿಳೆಯರು ಖುದ್ದಾಗಿ ಬಂದು ನಾಗಲಕ್ಷ್ಮಿ ಚೌಧರಿ ಅವರನ್ನ ಭೇಟಿಯಾಗಿ ತಮಗಾದ ದೌರ್ಜನ್ಯದ ಬಗ್ಗೆ ಮಾತಾಡ್ತಾರೆ. I also received a few videos on my WhatsApp. That means the circulation of videos have been, you know, made up by that time. And then when I went through all that, then I felt I was very sensitive about those victims who are there in those videos. ಇದನ್ನೆಲ್ಲ ಕೇಳಿದ ನಾಗಲಕ್ಷ್ಮಿ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರಿಗೆ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅನ್ನ ರಚಿಸಬೇಕಾದ ಅವಶ್ಯಕತೆ ಇದೆ ಎಂದು ಹೇಳ್ತಾರೆ. ಇವರ ಮಾತಿನಂತೆ ಸರ್ಕಾರ ಟಾಪ್ ಪೊಲೀಸ್ ಆಫೀಷಿಯಲ್ಸ್ಗಳನ್ನ ಒಳಗೊಂಡ SIT ಅನ್ನ ರಚನೆ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿಗೆ ಕಥೆ ಅಂತ್ಯಗೊಳ್ಳಲ್ಲ, ಬದಲಾಗಿ ಅಸಲಿ ಕಥೆ ಪ್ರಾರಂಭವಾಗುವುದೇ ಇಲ್ಲಿಂದ. ಪೆನ್ ಡ್ರೈವ್ ನಲ್ಲಿದ್ದ ಎಲ್ಲ ವಿಡಿಯೋಗಳನ್ನ ಸೇಫ್ ಆಗಿ ಎತ್ತಿತ್ತು. ಎಲೆಕ್ಷನ್ ಟೈಮ್ ಅಲ್ಲಿ ಈ ವಿಡಿಯೋಗಳನ್ನ ವೈರಲ್ ಮಾಡಲಾಯಿತು. ಎಲೆಕ್ಷನ್ ಟೈಮ್ ಅಲ್ಲಿ ಈ ವಿಡಿಯೋ ವೈರಲ್ ಆಗಿದ್ರಿಂದ ಈ ಪ್ರಕರಣ ರಾಜಕೀಯವಾಗಿ ತಿರುವನ್ನ ಕೂಡ ಪಡೆದುಕೊಳ್ಳುತ್ತೆ. ರೇವಣ್ಣ ಕುಟುಂಬದಲ್ಲಿ ಕಾರ್ತಿಕ್ ಎಂಬ ಒಬ್ಬ ನಂಬಿಕಸ್ಥ ಡ್ರೈವರ್ ಇರ್ತಾನೆ. ಮೊದಲು ಇವನು HD ರೇವಣ್ಣ ಅವರ ಡ್ರೈವರ್ ಆಗಿರ್ತಾನೆ, ತದನಂತರ ಪ್ರಜ್ವಲ್ ಅವರ ಡ್ರೈವರ್ ಆಗ್ತಾನೆ. ಇವನು ಎಷ್ಟು ನಂಬಿಕಸ್ಥ ಅಂದ್ರೆ ರೇವಣ್ಣ ಕುಟುಂಬ ಯಾವುದೇ ಜಾಗ ಖರೀದಿಸಿದ್ರು ಕೂಡ ಮೊದಲಿಗೆ ಕಾರ್ತಿಕ್ನ ಹೆಸರಲ್ಲಿ ಖರೀದಿಸ್ತಾರೆ. ಕಾಲಕ್ರಮೇಣ ಅದನ್ನ ತಮ್ಮ ಹೆಸರಿಗೆ ಬದಲಾಯಿಸ್ತಾರೆ. ಮುಂದೆ ರೇವಣ್ಣ ಕುಟುಂಬ ಕಾರ್ತಿಕ್ನ ಹೆಸರಲ್ಲಿ ಹೊಳೆ ನರಸೀಪುರದಲ್ಲಿ 16 ಎಕರೆ ಜಾಗವೊಂದನ್ನ ಖರೀದಿಸ್ತಾರೆ. ಈ ಜಾಗದ ಮೇಲೆ ಡ್ರೈವರ್ ಕಾರ್ತಿಕ್ಗೆ ಕಣ್ಣಿರುತ್ತೆ. ಇನ್ನು ಪ್ರಜ್ವಲ್ ಆ ಜಾಗ ಮಾರಿ ಬಂದ ದುಡ್ಡನ್ನ ಕೊಡುವಂತೆ ಪದೇ ಪದೇ ಹೇಳ್ತಾ ಇರ್ತಾರೆ. ಹಾಗಾಗಿ ಕಾರ್ತಿಕ್ ಕೆಲಸವನ್ನೇ ಬಿಟ್ಟು ಬಿಡ್ತಾರೆ. ಆ ಜಾಗಕ್ಕೆ ಸಂಬಂಧಿಸಿದ ಎಲ್ಲ ಡಾಕ್ಯುಮೆಂಟ್ಸ್ ಕಾರ್ತಿಕ್ ಬಳಿ ಇರುವುದರಿಂದ ಕಾರ್ತಿಕ್ ಕೋರ್ಟ್ ಮೆಟ್ಟಿಲೇರ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಈ ಜಾಗವನ್ನ ವಾಪಸ್ ಮಾಡುವಂತೆ ಕಿರುಕುಳ ಕೂಡ ನೀಡುತ್ತಾರೆ ಎಂದು ಕಂಪ್ಲೇಂಟ್ ಕೂಡ ನೀಡ್ತಾರೆ. ಡ್ರೈವರ್ ಕಾರ್ತಿಕ್ ಪ್ರಜ್ವಲ್ ಅವರೊಂದಿಗೆ ಬಹಳ ಆತ್ಮೀಯವಾಗಿರುವುದರಿಂದ ಪ್ರಜ್ವಲ್ ಮೊಬೈಲ್ ನಲ್ಲಿದ್ದ 2976 ವಿಡಿಯೋಗಳನ್ನ ಒಂದು ಪೆನ್ ಡ್ರೈವ್ ನಲ್ಲಿ ಕಾಪಿ ಮಾಡಿ ಇಟ್ಕೊಂಡಿರ್ತಾನೆ. ಈ ವಿಡಿಯೋ ತನ್ನ ಬಳಿ ಇರುವುದರಿಂದ 16 ಎಕರೆ ಜಾಗವನ್ನ ತಾನು ಪಡೆದುಕೊಳ್ಳಬಹುದು ಎಂಬ ಆತ್ಮವಿಶ್ವಾಸ ಕಾರ್ತಿಕ್ಗೆ ಇರುತ್ತೆ. ಈ ಎಲ್ಲ ವಿಷಯಗಳು ನಡೆದದ್ದು 2018. ಆವಾಗ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವಿತ್ತು. ಹಾಗಾಗಿ ಕಾರ್ತಿಕ್ ಹಾಸನದ BJP ನಾಯಕ ವಕೀಲ ದೇವರಾಜೇಗೌಡ ಅವರಿಗೆ ಈ ಎಲ್ಲ ವಿಷಯವನ್ನ ತಿಳಿಸ್ತಾನೆ. ಮುಂದೆ ಕಾರ್ತಿಕ್ನ ಜಾಗದ ಕೇಸನ್ನ ದೇವರಾಜೇಗೌಡ ಅವರೇ ವಕೀಲರಾಗಿ ವಾದಿಸ್ತಾರೆ. ಇದೇ ಸಮಯದಲ್ಲಿ ಕಾರ್ತಿಕ್ ಪೆನ್ ಡ್ರೈವ್ ಅನ್ನ ದೇವರಾಜೇಗೌಡ ಅವರಿಗೆ ನೀಡ್ತಾನೆ. ಈ ಎಲ್ಲಾ ವಿಚಾರಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ತಿಳಿಯುತ್ತೆ. ಹಾಗಾಗಿ ಪ್ರಜ್ವಲ್ June 1 ನನ್ನ ಕೆಲವೊಂದು ಎಡಿಟೆಡ್ ವಿಡಿಯೋಗಳನ್ನ ರಾಜಕೀಯವಾಗಿ ಬಳಸಲು ಸಂಚು ನಡೆಯುತ್ತಿದೆ ಎಂದು ಹೇಳಿ ಕೋರ್ಟ್ ಮೆಟ್ಟಿಲೇರ್ತಾರೆ. ಪ್ರಜ್ವಲ್ ಮಾಡಿದ ಈ ದೂರಿನಿಂದ ಕೋರ್ಟ್ 86 ಮಾಧ್ಯಮ ಸಂಸ್ಥೆಗಳು ಹಾಗೂ 3 ಜನರ ಮೇಲೆ ಸ್ಟೇ ಆರ್ಡರ್ ಅನ್ನ ತರುತ್ತೆ. ಹಾಗಾಗಿ ಮಾಧ್ಯಮಗಳಿಗೆ ಈ ವಿಷಯ ತಿಳಿದಿದ್ರೂ ಕೂಡ ಏನೂ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಮುಂದೆ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನ ಮೈತ್ರಿ ಬಿಟ್ಟು JDS BJPಯೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತೆ. ಇದರಿಂದ ದೇವರಾಜೇಗೌಡ ಅವರಿಗೆ ಬಹಳ ಶಾಕ್ ಆಗುತ್ತೆ. ಇದಿಷ್ಟೇ ಅಲ್ಲ,
ಈ ಬಾರಿ ಲೋಕಸಭಾ ಚುನಾವಣೆಗೆ ಹಾಸನದಿಂದ ದೇವರಾಜೇಗೌಡ ಅವರಿಗೆ ಟಿಕೆಟ್ ಕೈತಪ್ಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ದೊರೆತಿದೆ ಎಂಬ ವಿಷಯ ತಿಳಿದು ದೇವರಾಜೇಗೌಡರಿಗೆ ಆಘಾತವಾಗುತ್ತೆ. ಹಾಗಾಗಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಪತ್ರವನ್ನ ಬರೀತಾರೆ. ಈ ಪತ್ರದಲ್ಲಿ ನಡೆದ ವಿಷಯದ ಬಗ್ಗೆ ಎಲ್ಲಾ ಮಾಹಿತಿ ನೀಡುತ್ತಾರೆ. ಈ ಪೆನ್ ಡ್ರೈವ್ ಕಾಂಗ್ರೆಸ್ ನಾಯಕರಿಗೂ ತಲುಪಿದೆ. ಚುನಾವಣಾ ಸಮಯದಲ್ಲಿ ಇದರ ದುರ್ಬಳಕೆ ಕೂಡ ಆಗುತ್ತೆ ಎಂದು ಬರೆದಿರ್ತಾರೆ. ಇನ್ನೇನು, ಚುನಾವಣೆಗೆ 5 ದಿನ ಇರಬೇಕಾದ್ರೆ ಈ ಪೆನ್ ಡ್ರೈವ್ ನಲ್ಲಿರುವ ವಿಡಿಯೋಗಳು ವೈರಲ್ ಆಗಲು ಪ್ರಾರಂಭವಾಯಿತು. ವಿಡಿಯೋ ವೈರಲ್ ಮಾಡಿದ್ದು ಕಾರ್ತಿಕ್ ಎಂದು ಹೇಳಲು ಪ್ರಾರಂಭವಾದಾಗ ಕಾರ್ತಿಕ್ ದೇವರಾಜೇಗೌಡ ಅವರಿಗೆ ಪೆನ್ ಡ್ರೈವ್ ಅನ್ನ ನೀಡಿದ್ದೇನೆ ಎನ್ನುತ್ತಾನೆ. ಈ ಸಂದರ್ಭ ಗೌಡ್ರು, ನಾನು ವೈರಲ್ ಮಾಡಿದ್ರೆ ನನ್ನ ಪಕ್ಷಕ್ಕೆ ಹೊಡೆತ ಬೀಳುತ್ತೆ, ಈ ವಿಡಿಯೋ ನನ್ನ ಬಳಿ ಮಾತ್ರ ಇರುವುದಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕಾರ್ತಿಕ್ ಕೊಟ್ಟಿದ್ದಾನೆ ಎನ್ನುತ್ತಾರೆ. ಆದರೆ ಕಾರ್ತಿಕ್, ನಾನು ಡಿಕೆಶಿ ಅವರಿಗೆ ಕೊಟ್ಟೇ ಇಲ್ಲ ಎಂದು ವಾದಿಸ್ತಾನೆ. ಆದರೆ ಬಿಜೆಪಿ ಈ ವಿಡಿಯೋ ಶೂಟ್ ಆಗಿರುವುದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಆಗಿದ್ದಾಗ. ಎನ್ಡಿಎ ಅಲಯನ್ಸ್ನಲ್ಲಿ ಜೆಡಿಎಸ್ ಅನ್ನ ಮೈತ್ರಿ ಮಾಡಿಕೊಂಡಿದ್ರೂ ಕೂಡ ಜೆಡಿಎಸ್ನಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಎನ್ನುವುದು ಬಿಜೆಪಿ ನಿರ್ಧಾರ ಮಾಡುವುದಿಲ್ಲ, ಬದಲಾಗಿ ಜೆಡಿಎಸ್ ನಿರ್ಧರಿಸುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿರುವುದರಿಂದ ಇದರ ಬಗ್ಗೆ ಅವರೇ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಹೇಳುತ್ತೆ. ಇತ್ತ ಕಾಂಗ್ರೆಸ್ ತಿಳಿದೂ ಪ್ರಜ್ವಲ್ಗೆ ಸೀಟ್ ನೀಡುವುದು ಬಿಜೆಪಿಯ ತಪ್ಪು ಎನ್ನುತ್ತದೆ. ಇಷ್ಟೆಲ್ಲಾ ಬೆಳವಣಿಗೆಯ ನಂತರ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಿದೆ. ಜೊತೆಗೆ ಈ ಪ್ರಕರಣಕ್ಕೆ ಮೂಲ ಕಾರಣ ಡಿಕೆ ಶಿವಕುಮಾರ್ ಎಂದು ಅವರ ಕಡೆ ಬೆರಳು ಮಾಡುತ್ತಿದೆ. ಇತ್ತ ಪ್ರಜ್ವಲ್, ನಾನು ಓಡಿ ಹೋಗಿಲ್ಲ, ಆದಷ್ಟು ಬೇಗ ಭಾರತಕ್ಕೆ ಹಿಂದಿರುಗುತ್ತೇನೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಈ ಪ್ರಕರಣ ಎಷ್ಟು ಸತ್ಯ ಅನ್ನೋ ವಿಚಾರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬಂದ್ಮೇಲೆ ಗೊತ್ತಾಗಬೇಕಾಗಿದೆ. ಎಸ್ಐಟಿ ತನ್ನ ಕೆಲಸವನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಅದೇನೇ ಆಗಲಿ, ಈ ಪ್ರಕರಣದಲ್ಲಿ ಅತಿ ಹೆಚ್ಚು ಸಮಸ್ಯೆಗೆ ಒಳಗಾದವರು ಹೆಣ್ಮಕ್ಕಳು. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದು ಈ ಹೆಣ್ಣು ಮಕ್ಕಳಿಗೆ ಒಂದು ಹಿಂಸೆಯಾದರೆ ರಾಜಕೀಯ ಲಾಭಕ್ಕಾಗಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟವಾಡಿದ್ದು ಖಂಡಿತವಾಗಿಯೂ ಆ ಹೆಣ್ಣು ಮಕ್ಕಳಿಗೆ ಮರೆಯಲಾಗದಂತಹ ಮತ್ತೊಂದು ಹಿಂಸೆ. ಏನೇ ಆಗಿರಲಿ, ವೈಯಕ್ತಿಕ ದ್ವೇಷ ಸಾಧಿಸಲು ಅಥವಾ ರಾಜಕೀಯ ಲಾಭಕ್ಕಾಗಿ ಇತರರನ್ನ ಬಲಿಪಶು ಮಾಡುವುದರ ಬದಲು ಕಾನೂನಾತ್ಮಕವಾಗಿ ಹೋರಾಡುವುದು ಒಳಿತು. ರಾಜಕೀಯವಿರಲಿ ಜೀವನವೇ ಇರಲಿ, ಇನ್ನೊಬ್ಬರ ಗೌರವಕ್ಕೆ ಧಕ್ಕೆ ತರುವಂತಹ ಹಕ್ಕು ನಮಗ್ಯಾರಿಗೂ ಇಲ್ಲ. ಇದು ಈ ಹೊತ್ತಿನ ವಿಶೇಷ. ಸದಾ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ.